ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಇಲ್ಲಿ ಸ್ಕ್ರೀನ್ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆಯಲ್ಲ ಕಲರ್ ಚೇಂಜ್ ಆಗುವುದು, ಈ ರೀತಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಫ್ರೆಂಡ್ಸ್. ಇದರಿಂದ ನಮ್ಮ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಫ್ರೀಯಾಗಿ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಗೆ ಬೇಕಪ್ಪ ಅಂದರೆ ಮೊದಲು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಬಾರ್ಡರ್ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಿಮಗೆ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಅಥವಾ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ, ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸೆಟ್ ವಾಲ್ಪೇಪರ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಲಾಕ್ ಸ್ಕ್ರೀನ್ ಬೇಕಾ ಅಥವಾ ಹೋಮ್ ಸ್ಕ್ರೀನ್ ಅಂತ ಹೇಳುತ್ತೆ. ನಾನು ಇಲ್ಲಿ ಹೋಮ್ ಸ್ಕ್ರೀನ್ಗೆ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಒಂದೇದು ನೀವು ಜಾಸ್ತಿ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ, ಸ್ಪೀಡಾಗಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒಂದು ಬಾರ್ಡರ್ ಸೈಜ್ ಎಷ್ಟು ತಪ್ಪು ಬೇಕಪ್ಪ ನಿಮಗೆ ಅಂತ. ಇದು ಥರ್ಡ್ ಒನ್ ಲಾಕ್ ಸ್ಕ್ರೀನ್ದು, ಫೋರ್ತ್ ಒನ್ ಬಾರ್ಡರ್ ಎಡ್ಜ್. ಇಲ್ಲಿ ಬಾರ್ಡರ್ ಎಡ್ಜ್ಗೆ ಕಾಣ್ತಾ ಇದೆಯಲ್ಲ ಅದು. ನೆಕ್ಸ್ಟ್ ಫಿಫ್ತ್ ಒನ್ ಏನಪ್ಪ ಅಂದರೆ ಮೇಲಿನ ಎಡ್ಜ್. ಇಲ್ಲಿ ಮೇಲ್ಗಡೆ ನೋಡಿ, ಈಗ ಕರೆಕ್ಟಾಗಿ ಸ್ಕ್ರೀನ್ಗೆ ಕುಂತು. ನಿಮ್ಮ ಮೊಬೈಲ್ ನಾಚ್ ಇಲ್ಲ ಅಂದರೆ ಇಲ್ಲಿ ನಾಚ್ ಆಫ್ ಅಂತ ಮಾಡಿ, ಆಗ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಬ್ಯಾಗ್ ಬಂದುಬಿಡಿ, ಹೋಮ್ಗೆ ಬನ್ನಿ, ಈ ರೀತಿ ನೋಡಿ ಅಂತ ಸೂಪರಾಗಿ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೋಡಿದರೆ ಅವ್ರಿಗೆ ನೀವು ಈ ಆ್ಯಪ್ನ ಸೆಂಡ್ ಮಾಡಬೇಡಿ, ನನ್ನ ವಿಡಿಯೋ ಲಿಂಕ್ ಕಳಿಸಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಇದೇ ಇತ್ತು ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಆ್ಯಪ್. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.